ಇನ್ನು ಗೋಡೌನ್ ಮಾಲೀಕ ಗಣೇಶ್ ಬಾಬು ಪೊಲೀಸರ ಅವ್ರ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿವಿಪುರಂ ಪೊಲೀಸ್ ಠಾಣೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಗೋಡೌನ್ ನಲ್ಲಿ ಏನೆಲ್ಲ ಸಂಗ್ರಹಿಸಿದ್ರು ಅಂತ ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಮಿಳುನಾಡಿನ ಶಿವಕಾಶಿಯಿಂದ ಪಟಾಕಿಯನ್ನ ಇವರು ತರಿಸ್ಕೊಳ್ತಾ ಇದ್ರು, ಸ್ಫೋಟವಾದ ಗೋಡೌನ್ ನಲ್ಲಿಟ್ಟು ಬೇರೆ ಬೇರೆ ಕಡೆ ಅದನ್ನ ಸಪ್ಲೈ ಮಾಡ್ತಾ ಇದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಬಟ್ ಜನವಸತಿ ಪ್ರದೇಶದಲ್ಲಿ ಈ ತರ ಪಟಾಕಿ ಶೇಖರಣೆ ಮಾಡಿಡೋದು ಎಷ್ಟು ಮಟ್ಟಿಗೆ ಸರಿ? ಅವರೀಗ ಪಟಾಕಿ ಅಂತಂದ್ರೆ ದೀಪಾವಳಿ ಇನ್ನೇನು ಬಂದೇ ಬಿಡ್ತು, ಒಂದೂವರೆ ತಿಂಗಳಿದೆ, ಸರಿ ಇಂಥ ಟೈಮ್ನಲ್ಲಿ ಒಂದು ದಿನ ಇರೋದು ಕೂಡ ಇಂಥ ಪ್ರದೇಶದಲ್ಲಿ ಅದು ಬಹಳ ರಿಸ್ಕ್ ಆಗ್ಬಿಡುತ್ತೆ. ಅಕಸ್ಮಾತ್ ಇಂಥದ್ದು ಘಟನೆ ಆಗ್ಬಿಟ್ರೆ, ಸಾವು ನೋವಾದರೆ ಯಾರು ಹೊಣೆ ಹೊತ್ಕೊಳ್ತಾರೆ? ಈಗ ಇದ್ದಂಥ ಎಲ್ಲ ಪಟಾಕಿ ಬಾಕ್ಸ್ಗಳು ಒಂದು ವೇಳೆ ಅದು ಬ್ಲಾಸ್ಟ್ ಆಗಿದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಅನಾಹುತ ಆಗೋಗ್ತಾ ಇತ್ತು. ಹಾಗಾಗಿ ಸೊ ಯಾವಾಗ ಇದನ್ನು ಶೇಖರಣೆ ಮಾಡಿಡ್ತಾ ಇದ್ರು, ಪರ್ಮಿಷನ್ ಇದೆಯಾ ಇಲ್ವಾ, ಈ ತರ ಈಗ ಮಾಲೀಕನನ್ನ ವಶಕ್ಕೆ ಪಡೆದು ಪೊಲೀಸರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಗೋಡೌನ್ ಅಲ್ಲಿ ಏನೆಲ್ಲ ಸಂಗ್ರಹ ಮಾಡ್ತಾ ಇದ್ರು ಅಂತ ತೀವ್ರ ರೀತಿಯಲ್ಲಿ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಬಾಬು ಅನ್ನೋರು ಅಪ್ಸ್ಕ್ಯಾಂಡ್ ಆಗಿದ್ರು, ಬಟ್ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಈ ಸ್ಫೋಟ ಆಗ್ತಾ ಇದ್ದಂತೆ ಜೀವ ಉಳಿಸ್ಕೊಂಡು ಓಡ್ ಬಂದಿದೆ ಒಂದು ಕುಟುಂಬ. ಸ್ಫೋಟ ಸಂಭವಿಸಿದ ಕಟ್ಟಡದ ಮೊದಲ ಮಹಡಿಯಲ್ಲಿ ಇವರು ವಾಸ ಮಾಡಿಕೊಂಡಿದ್ರು. ಸ್ಫೋಟದ ರಭಸಕ್ಕೆ ಮನೆಯ ಕಿಟಕಿಯ ಗಾಜುಗಳು ಪೀಸ್ ಪೀಸ್ ಆಗೋಗಿದೆ. ಈ ಸ್ಫೋಟ ಆದಂತ ಟೈಮ್ನಲ್ಲಿ ಕೆಳಗಡೆ ಬ್ಲಾಸ್ಟ್ ಆಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಈ ಫ್ಯಾಮಿಲಿ ವಾಸ ಮಾಡ್ಕೊಂಡಿರೋದು. ಈ ಬ್ಲಾಸ್ಟ್ ಆದಂತ ಟೈಮ್ನಲ್ಲಿ ಆ ಮನೆಯಲ್ಲಿ ಅಜ್ಜಿ ಮತ್ತೆ ಇಬ್ರು ಪುಟ್ಟ ಮಕ್ಕಳಿದ್ರು. ಆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ವೃದ್ಧೆ ಹೊರಗಡೆ ಓಡ್ ಬಂದಿದ್ದಾರೆ. ಮೂವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರು ಕೂಡ ಆ ಟೈಮ್ನಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ, ವೃದ್ಧೆ ಮತ್ತೆ ಇಬ್ರು ಮಕ್ಕಳನ್ನ ಹೊರಗಡೆ ಕರ್ಕೊಂಬರೋಕೆ ಸಹಾಯ ಮಾಡಿದ್ದಾರೆ ಸ್ಥಳೀಯರು. ಈ ಕುಟುಂಬದ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ಆ ಭಯಾನಕ ಘಟನೆ ಯಾವ ತರ ಇತ್ತು ಅಂತ ಆ ಫ್ಯಾಮಿಲಿ ಎಕ್ಸ್ಪ್ಲೈನ್ ಮಾಡಿದೆ ನೋಡ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಏನು ಅವರ ಮನೆಯಲ್ಲಿ ಒಂದಷ್ಟು ಸ್ಫೋಟದ ರಭಸಕ್ಕೆ ಮನೆಯಲ್ಲಿದ್ದಂತ ಗಾಜಾಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅಷ್ಟೇ ಛಿದ್ರ ಛಿದ್ರವಾಗಿ ಬಿದ್ದಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ಮನೆಯಿಂದ ಬದುಕಿದ್ರೆ ಸಾಕಪ್ಪ ಅಂತ ಬೀದಿಗೆ ಓಡ್ ಬಂದಿರುವಂತಹ ಘಟನೆಯನ್ನು ಕೂಡ ಗಮನಿಸ್ತಾ ಇರಬಹುದು. ನೀವು ನೋಡ್ತಾ ಇರಬಹುದು ವಯಸ್ಸಾದಂತ ಒಬ್ಬ ವೃದ್ಧೆ ಕೂಡ ಅಷ್ಟೇ ಈಗಾಗಲೇ ಕಣ್ಣೀರ್ ಆಗ್ತಾ ಕೂಳ್ತಿರುವಂತಹ ಘಟನೆ. ಇಲ್ಲೊಬ್ರು ಕೂಡ ಅಷ್ಟೇ ನೋಡ್ತಾ ಇರಬಹುದು ತಮ್ಮ ಮನೆಯಲ್ಲಿ ಏನೆಲ್ಲ ರೀತಿಯಾದಂತಹ ಒಂದು ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನು ಕೂಡ ಮಾತನಾಡ್ಸೋಣ. ಸರ್, ಏನಾಗಿದೆ ಆಕ್ಚುಲಿ, ಏನಿದ್ದ ಬ್ಲಾಸ್ಟ್ ಆಯ್ತು? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಒಂದು ವಯಸ್ಸಾದಂತ ನಮ್ಮ ತಾಯಿ ಇಬ್ರು ಸಣ್ಣ ಮಕ್ಕಳು ಮನೆಯಲ್ಲಿದ್ರು, ಅವರಲ್ಲಿದ್ರು, ಈ ತರ ಆಗಿದೆ ಅಂತ ಫೋನ್ ಮಾಡಿದ್ರು. ಏನಾಗಿದೆ ಅಂತ ಇನ್ನೂ ವಿಷಯ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ಇಲ್ಲಿ ಇನ್ಫ್ಯೂಷನ್ ಮಾಡ್ತಾ ಇದಾರೆ. ಎಲ್ಲ ಡ್ಯೂಟಿಗಳಿಗೆ ಹೋಗಿ ಡ್ಯೂಟಿಯಿಂದ ಬಂದಿರೋದು, ನಾನು ವೈಟ್ ಫೀಲ್ಡ್ ಇಂದ ಬಂದಿರೋದು, ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಅವ್ರು ಬಂದಿದ್ದಾರೆ. ಏನ್ ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಮೂರ್ ಜನ ಸೇವ್ ಆಗಿದ್ದಾರೆ ಸರ್. ಏನೇನಾಗಿದೆ ಮನೆಯಲ್ಲಿ ಏನಾದ್ರು ಬ್ಲಾಸ್ಟ್ ಆಗಂತ? ನಮ್ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ನಾವು, ಅದು ಕಿಟಕಿ ಬಾಗ್ಲೆಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ಏನೋ ದೊಡ್ಡ ಸೌಂಡ್ ಬಂತು, ನೋಡಿದ್ರೆ ಫುಲ್ ಹೊಗೆ ಬರ್ತಾ ಇದೆ, ಬ್ಲಾಸ್ಟ್ ಆಗಿದೆ. ಮಕ್ಳು ಇಬ್ರು ಇದ್ರು, ನಮ್ ತಾಯಿ ಮಾತ್ರ ಇದ್ರು ಮನೆಯಲ್ಲಿ. ಕೆಳಗಡೆ ನಾಲ್ಕು ಜನ ಮಗುನ ಆಚೆ ಬಿಟ್ಟಿದ್ದಾರೆ ನಮ್ ತಾಯಿನ. ಬ್ಲಾಸ್ಟ್ ಆದ ಟೈಮ್ ಮನೆ ಒಳಗಡೆನೆ ಇದ್ರ ನೀವು? ವಯಸ್ಸಾದ ತಾಯಿನೂ ಮತ್ತೆ ಎರಡು ಮಕ್ಳು ಮೊಮ್ಮಕ್ಳು ಮನೇಲಿದ್ರು. ಅದೇನಾಗಿದೆ ಅಂತಂದ್ರೆ, ಬ್ಲಾಸ್ಟ್ ಆದಾಗ ಇವಳು ಡ್ಯೂಟಿಲಿ ಇದ್ಲು, ಯಾರೋ ಹೋಗಿ ಹೇಳಿದ್ದಾರೆ ನಿಮ್ ಮನೆ ಹತ್ರ ಏನೋ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ನಾವು ಫೋನ್ ಮಾಡಿ ಎಲ್ಲರೂ ಡ್ಯೂಟಿಯಿಂದ ಇವಾಗ ಒಟ್ಟಿಗೆ ಬಂದಿರೋದು. ಬಂದ್ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿ ಆಗಿದೆ. ಅವ್ರ ಈಗ ತಾನೇ ಹಾರ್ಟ್ ಪೇಷಂಟ್, ಈಗ ತಾನೇ ಡಿಸ್ಚಾರ್ಜ್ ಆಗಿ ಕರ್ಕೊಂಡ್ ಬಂದು ಕುಂಡ್ರು. ಈಗ ಮನೆ ಒಳಗಡೆ ಎಷ್ಟು ಜನ ಇದ್ರು? ನಿಮ್ ಮಕ್ಳು ಮಾತ್ರ ಇದ್ರ ಅಥವಾ ನಿಮ್ ಮಕ್ಳು ನಿಮ್ ತಾಯಿ ಇದ್ರು? ಆ ಮನೆ ಒಳಗಡೆ ಏನಾದ್ರು ಆ ಬ್ಲಾಸ್ಟ್ ನಿಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂದ್ರಲ್ಲ, ಬ್ಲಾಸ್ಟ್ ನ ರಭಸಕ್ಕೆ ಮನೆಯಲ್ಲಿರುವಂತ ಪಾತ್ರೆಗಳು ಬಿದ್ದೋಗಂತದ್ದು? ಪಾತ್ರೆಗಳು ಮತ್ತೆ ಕಿಟಕಿಯಲ್ಲಿ ಹಾಕಿರೋ ಗ್ಲಾಸ್ಗಳು ಹೋಗ್ಬಿಟ್ಟಿದೆ. ಮನೆ ಎಂಸಿಬಿಗಳು ಮತ್ತೆ ಮೇನ್ ಸ್ವಿಚ್ ಗಳೆಲ್ಲ. ಇಲ್ಲೊಬ್ರು ವಯಸ್ಸಾದಂತ ವೃದ್ಧೆ, ಅವರು ಕೂಡ ಅಷ್ಟೇ ಒಂದು ಬ್ಲಾಸ್ಟ್ ಆದಂತ ಟೈಮ್ ನಲ್ಲಿ ಮನೆಯ ಫಸ್ಟ್ ಫ್ಲೋರ್ ನಲ್ಲಿ ಇದ್ರು ಅನ್ನೋ ಮಾಹಿತಿ, ಜೊತೆಗೆ ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಒಂದು ಸ್ಫೋಟವಾದಂತಹ ಟೈಮ್ ನಲ್ಲಿ ಇದ್ರು. ಎಲ್ಲೋ ಒಂದ್ ರೀತಿ ಭಯ ಪಡ್ತಿದ್ದಂತದ್ದು ಅಂದ್ರೆ ಆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಮನೆಯ ಹೊರಭಾಗದಲ್ಲಿ ಸುಮಾರು ಒಂದು ಮೂರು ಮೃತದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿದ್ವು. ಅದನ್ನು ಗಮನಿಸಿದಂತಹ ಈ ಒಂದು ತಾಯಿ ಕೂಡ ಅಷ್ಟೇ ಒಂದು ಮಕ್ಕಳನ್ನ ತಗೊಂಡು ಕೂಡಲೇ ಹೊರಗಡೆ ಓಡ್ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತನಾಡ್ಸೋಣ. ಅಮ್ಮ, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು, ಏನ್ ಮಾಡ್ತಾ ಇದ್ರು ಮನೆಯಲ್ಲಿ ಆ ಟೈಮ್? ಮಗು ಹಣ್ಣು ಕೊಡು ಅಂದ್ರು, ಹಣ್ಣು ಬಿಡಿಸ್ಕೊಡ್ತಾ ಇದೆ. ಒಂದು ಸೌಂಡ್ ಆಯ್ತು, ಆದ ತಕ್ಷಣ ಮಗು ಬಾಗ್ಲ ಹತ್ರ ಕುಂತಿತ್ತು, ಬಾಗ್ಲು ಹೊಡಿತು ತಲೆಗೆ, ಜೋರ ಕಿರ್ಚಿ ಮಕ್ಕಳು ಕಿರ್ಚಿದ್ರು, ನಾನು ಕಿರ್ಚಿಕೊಂಡು ಜನ ಎಲ್ಲ ನೀವು ಅಲ್ಲೇ ರೀ, ನಾವ್ ಎತ್ಕೊಳ್ತೀವಿ ಎತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಪಾಡಿ ಕಾಪಾಡಿ ಅಂತಂದ್ರು. ಅದ್ಕೊ ಉರಿತಾ ಇದೆ,
ಆಮೇಲೆ ಎಳ್ಕ ಮಕ್ಕಳನ್ನ ಒಬ್ರು ಎಳ್ಕೊಂಡ್ಬಂದ್ರು, ಎತ್ಕೊಂಡ್ ಬಂದ್ ನಾನು ಒಬ್ರು ಎಳ್ಕೊಂಡ್ಬಂದು ಹೆಚ್ಚು ಬೀಳ್ಕೊಂಡು. ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರಲ್ಲ, ಮನೆಯಿಂದ ಕೆಳಗಡೆ ಬರಕ್ ನಿಮ್ಗೆ ದಾರಿ ಇತ್ತು, ಯಾಕಂದ್ರೆ ಎಲ್ಲ ಕೂಡ ಹೊಡೆದೋಗಿದೆ ಅಲ್ಲಿ ನಾವು ನೋಡಿದ್ವಿ. ಓಡಿ ಬಂದೆ ಬರಿಕಾಲಲ್ಲಿ ಓಡಿ ಬರ್ತಾ ಇದೆ, ಒಬ್ರು ಕರ್ಕೊಂಡ್ಬಂದು ಇಲ್ಲಿ ಬಿಟ್ರು ಸರ್, ಇಲ್ಲಿ ಕುಂತ್ಕೊಂಡೆ. ನಿಮ್ಮ ಮನೇಲಿ ಏನಾದ್ರೂ ಡ್ಯಾಮೇಜ್ ಆಗಿದೆ? ನಮ್ಮ ಮನೆ ಒಳಭಾಗದಲ್ಲಿ ಏನಾದ್ರೂ ಹೊಡೆದೋಗಿದೆ ಸರ್, ಆಮೇಲೆ ಎಲೆಕ್ಟ್ರಿಕ್ ವಿಂಡೋಸ್, ಡೋರ್, ಎನ್ಸಿಬಿ, ಆಮೇಲೆ ಮೇನ್ ಸ್ವಿಚ್ ಎಲ್ಲ ಹೋಗಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆ ತರದ್ದೇನು ಬ್ಲಾಸ್ಟ್ ಆಗಿಲ್ಲ, ಅಂದ್ರೆ ಕೆಳಭಾಗದಲ್ಲಿ ಆದಂತ ಎಫೆಕ್ಟ್ ನಿಮ್ಮ ಮನೆಗೆ ಏನಾಗಿಲ್ಲ? ಆತರ ಏನಾಗಿಲ್ಲ. ಸರ್, ನಿಮ್ಗೆ ವಿಚಾರ ಎಷ್ಟೊತ್ತು ಗೊತ್ತಾಯ್ತು ನೀವೇನ್ ಮಾಡ್ತಿದ್ರ? ಇನ್ನು ನೀವು ಘಟನೆಯಲ್ಲಿ ನೋಡ್ತಾ ಇರಬಹುದು, ಅಂದ್ರೆ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ ಇಲ್ಲಿ. ಯಾಕಂದ್ರೆ ಏಕಾಏಕಿ ಒಂದು ಇನ್ಸಿಡೆಂಟ್ ಆದಂತ ಬಳಿಕ, ಏನು ಈ ಇನ್ಸಿಡೆಂಟ್ ಆದ ಬಳಿಕ ಎಲ್ಲ ಒಂದ್ ರೀತಿ ಜೀವ ಉಳಿದ್ರೆ ಸಾಕಪ್ಪ ಅಂತ ಈಗ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಹೊರಟ ಬೋರ್ಡ್ ಬಂದಿರುವಂತದ್ದು. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟರು. ಮೃತರ ಕುಟುಂಬಕ್ಕೆ 2 ಲಕ್ಷ ವೈಯಕ್ತಿಕ ಪರಿಹಾರವನ್ನ ಘೋಷಿಸಿ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸುವಂತ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಅಭಯವನ್ನ ಕೊಟ್ಟಿದ್ದಾರೆ. ಸ್ಫೋಟದಲ್ಲಿ ಗಾಯಗೊಂಡವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಾಯಾಳುಗಳನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಆಮೇಲೆ ಅಸ್ಲಂ ಅಂತ ಮುಂಚೆ ಹೇಳಿದ್ದೀನಿ, ಅವನಿಗೂ ಈಗ ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗಿದ್ದಾರೆ. ಅವನ ಪಾಪ ಟೈರ್ ಪಂಚರ್ ಅಂಗಡಿ ಪಕ್ಕದಲ್ಲಿದ್ದವನು ಪಂಚರ್ ಪಾಪ ಈ ತೀ ಬಡವ ಅಂದರೆ ಹೇಳಂಗಿಲ್ಲ. ಈಗ ಅವನದು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀವಿ, ಮಾಡಿಸಿ ಈಗ ನಾವೇ ಕಾರ್ಯ ಮಾಡ್ತಾ ಇದ್ದೀವಿ. ಅರುಸ್ವಾಮಿ ಅಂತ ನಿಮ್ಗೆ ಹೇಳಿದೆ ಕ್ರಿಟಿಕಲ್ ಕಂಡೀಷನ್ ಇದೆ ಅಂತ, ಅವ್ರ ಕ್ರಿಟಿಕಲ್ ಕಂಡೀಷನ್ ಇದೆ, ಅದರಿಂದ ಸಮಸ್ಯೆ ಎಲ್ಲ ಬರೇ ಒಂದು ರೈಟ್ ಕಾಲಿಗೆ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ, ಬೇರೆ ಏನು ಅಂತ ಕಾಣ್ತಲ್ಲ. 3 ಜನ ತಮಿಳ್ನಾಡವರು, ಇವಾಗ ಮನೋಹರ್, ಜೇಮ್ಸ್, ಗಣಪತಿ, 3 ಜನನು ತಮಿಳ್ನಾಡು ಅವರು. ಗಣಪತಿನೂ ಸ್ಟೇಬಲ್ ಇದ್ದಾರೆ, ಬರೀ ಇಬ್ಬರೇ ಇದಕ್ಕೆ ಬಲಿಯಾಗಿರೋದು. ಇನ್ನು ಅರುಸ್ವಾಮಿನೂ ಸ್ವಲ್ಪ ವಾಸಿ ಆಗಂಗೆ ಕಾಣ್ತಾ ಇದೆ, ಬರೇ ಅವ್ರ ರೈಟ್ ಲೆಗ್ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ. ಇಲ್ಲ ನಾನು ನೋಡ್ತೀನಿ, ಸೀರಿಯಸ್ ಕಂಡೀಷನ್ ಇದ್ರೆ ನನ್ನ ಕಡೆಯಿಂದ ಎಲ್ಲ ಟ್ರೀಟ್ಮೆಂಟ್ ವ್ಯವಸ್ಥೆ ನಾನೇ ಮಾಡ್ತಾ ಇದ್ದೀನಿ. ಈಗ ತಮಿಳ್ನಾಡವನು ಯಾರು, ಜೇಮ್ಸ್, ಗಣಪತಿ ಯಾರು ಆ ಥರ ಇಲ್ಲ. ಹಂಗೇನಾರು ಇದ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಅವ್ರು ಇತ್ತಿ ಬಡವ್ರು ಇದ್ರೆ ಅವ್ರಿಗೆ ಒಂದು 50-50 ಸಾವಿರ ಅವ್ರಿಗೂ ಕೊಡಬೇಕಂತ ತೀರ್ಮಾನ ನಾವು ಮಾಡಿದ್ದೀವಿ. ಬಾಬು ಅಂತ ಮಾಲೀಕರಂತೆ, ಸರಿ ಹೆಸರು ನನಗೆ ಗೊತ್ತಿಲ್ಲ, ಬಾಬು ಅಂತ ಹೇಳ್ತಾವ್ರೆ. ಬಾಬು ಅಂತ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಆಮೇಲೆ ಅಸ್ಲಂ. ಇನ್ನು ಚಾಮರಾಜಪೇಟೆ ಬ್ಲಾಸ್ಟ್ ದುರಂತದ ಬಗ್ಗೆ ಡಿಸಿಪಿ ಹರೀಶ್ ಪಾಂಡೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಕೇಳೋಣ. ಇಂಪ್ಯಾಕ್ಟ್ ಇದೆಲ್ಲ ನೋಡಿದ್ರೆ ಇಟ್ಸ್ ಅ ಕ್ರ್ಯಾಕರ್ ಎಕ್ಸ್ಪ್ಲೋಷನ್ ಡೆಫಿನೆಟ್ಲಿ, ಬಟ್ ಸ್ಟಾರ್ಟ್ ಕ್ರ್ಯಾಕರ್ ಇಂದ ಆಗಿದೆ ಇಲ್ವೋ ದಟ್ ಅವರ್ FSL ಪೀಪಲ್ ಹ್ಯಾವ್ ಟು ಟೆಲ್. ಫೈರ್ ಇನ್ಸಿಡೆಂಟ್ಸ್ ತದನಂತರ ಸ್ವಲ್ಪ ಆಗಿದೆ ಅಂತ ವಿಟ್ನೆಸ್ ಹೇಳ್ತಿದ್ದಾರೆ, ಬಟ್ ಮೇಜರ್ ಫೈರ್ ಇರಲಿಲ್ಲ. ಇಲ್ಲಾಂದ್ರೆ ಆಲ್ಮೋಸ್ಟ್ 70 ಅದರ್ ಬಾಕ್ಸಸ್ ವರ್ ದೇರ್, ಅವು ಏನು ಆಗಿಲ್ಲ ಡ್ಯಾಮೇಜ್. ಸೊ ಮೋಸ್ಟ್ಲಿ ಅದು ಬ್ಲಾಸ್ಟ್ ಆದ ನಂತರ ಏನು ಬ್ಯಾಲೆನ್ಸ್ ರೆಮಿನೆಂಟ್ಸ್ ಇರ್ತವೆ ಅದರ ಫೈರ್ ಮಾತ್ರ ಇತ್ತು. ಬಟ್ ಅದಕ್ಕೆ ಮುಂಚೆ ಏನ್ ಕಾರಣಕ್ಕೆ ಅದು ಬ್ಲಾಸ್ಟ್ ಆಯಿತು, ದಟ್ ಈಸ್ ನಾಟ್ ಡ್ಯೂ ಟು ಫೈರ್ ಅಂತ ಮೋರ್ ಆರ್ ಲೆಸ್ ಇಟ್ ಇಸ್ ಕ್ಲಿಯರ್. ಗೋಡೌನ್ ಪಕ್ಕದ ಪಂಕ್ಚರ್ ಶಾಪ್ ಅವರು ಗೋಡೌನ್ ಎದುರುಗಡೆನೆ ಕೆಲಸ ಮಾಡ್ತಿದ್ರು, ಅವರೊಬ್ಬರದು ಡೆತ್ ಆಗಿದೆ. ಇಬ್ಬರದು ಟೋಟಲ್ ಕನ್ಫರ್ಮ್ ಡೆತ್ ಇದೆ, 3 ಜನರಿಗೆ ಇಂಜುರೀಸ್ ಇದೆ. ಕೌಂಟ್ ಅರೌಂಡ್ 60-62 ಬಾಕ್ಸಸ್. ಬ್ಯಾಲೆನ್ಸ್ ಎಷ್ಟು ಕನ್ಸೈನ್ಮೆಂಟ್ ಅಲ್ಲಿ ಇದೆ ಅದನ್ನ ಡೀಟೇಲ್ಸ್ ತಗೊಳ್ತಾ ಇದೀವಿ, ಸೊ ದಟ್ ಅದು ಎಷ್ಟು ಬ್ಲಾಸ್ಟ್ ಆಗಿದೆ ನಮಗೆ ಗೊತ್ತಾಗುತ್ತೆ. ಈ ಇಂಥ ಪ್ಲೇಸ್ ನಲ್ಲಿ ಅನುಮತಿ ಇರೋ ಸಾಧ್ಯತೆ ಇಲ್ಲ, ಅಂಡ್ ಪ್ಲಸ್ ಇದು ಯಾವ ಫೆಸಿಲಿಟೀಸ್ ಕೂಡ ಒಂದು ಅನುಮತಿ ಪಡೆಯೋದಕ್ಕೋಸ್ಕರ ಬೇಕಾಗಿರುವಂತ ಫೆಸಿಲಿಟೀಸ್ ಯಾವುದೂ ಇಲ್ಲ. ಅಂಡ್ ನಮ್ಮ ಪಕ್ಕದ ಮಾಹಿತಿ ಪ್ರಕಾರ ಕೂಡ ಈ ಪಟಾಕಿ ಶೇಖರಣೆ ಇಲ್ಲಿ ಸಾಮಾನ್ಯವಾಗಿ ಮಾಡ್ತಿರಲಿಲ್ಲ, ಇದು ಒಂದು ಟ್ರಾನ್ಸಿಟ್ ಆಗುವಾಗ ತಂದು ಇಲ್ಲಿ ಇಟ್ಟಿದ್ದು. ಸೊ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಅ ಪರ್ಮಿಟೆಡ್ ಗೋಡೌನ್. ವಿ ಆರ್ ಪರ್ಸ್ಯೂಯಿಂಗ್ ದಟ್ ಲೀಡ್ ಏನಿದೆ.